ಪಂಚಾಂಗ ಶಾಸ್ತ್ರದಲ್ಲಿ ನವಗ್ರಹಗಳಿವೆ. ಆ ನವಗ್ರಹಗಳಲ್ಲಿ ಗುರು ಅಂದ್ರೆ ಬೃಹಸ್ಪತಿ ಅತ್ಯುನ್ನತ ಸ್ಥಾನವನ್ನ ಪಡೆದಿರುತ್ತಾರೆ. ಆ ಗ್ರಹದಿಂದ ಉಂಟಾಗುವ ಯೋಗವೇ ಹಂಸ ಯೋಗ. ಕರ್ಕ ಧನಸ್ಸು ಮೀನ ಲಗ್ನದವರಿಗೆ ಜನ್ಮದಲ್ಲಿ ಗುರು ಅಂದ್ರೆ ಬೃಹಸ್ಪತಿ ಇದ್ದಾರೆ, ಹಂಸ ಯೋಗ ಪ್ರಾಪ್ತಿಯಾಗುತ್ತದೆ. ಕನ್ಯಾ ಮಕರ ಮೀನ ಲಗ್ನದವರಿಗೆ ಏಳರಲ್ಲಿ ಗುರುವಿದ್ದರೆ ಹಂಸ ಯೋಗ ಪ್ರಾಪ್ತಿಯಾಗುತ್ತದೆ. ಮಿಥುನ ತುಲಾ ಮೀನ ಲಗ್ನದಿಂದ ಹತ್ತನೇ ಸ್ಥಾನದಲ್ಲಿ ಗುರುವಿದ್ದರೆ ಹಂಸ ಯೋಗ ಪ್ರಾಪ್ತಿಯಾಗುತ್ತದೆ. ಮೇಷ ಕನ್ಯಾ ಧನಸ್ಸು ಲಗ್ನದವರಿಗೆ ನಾಲ್ಕನೇ ಸ್ಥಾನದಲ್ಲಿ ಗುರು ಇದ್ದರೆ ಹಂಸ ಯೋಗ ಪ್ರಾಪ್ತಿಯಾಗುತ್ತದೆ. ಅಷ್ಟಕ್ಕೂ ಹಂಸ ಯೋಗದ ಲಾಭವೇನು ಅಂತ ನೋಡೋದಾದ್ರೆ, ಈ ಗುರು ಅಂದ್ರೆ ಬೃಹಸ್ಪತಿಯಿಂದ ಉಂಟಾಗುವ ಯೋಗ ತುಂಬಾ ಅದೃಷ್ಟಶಾಲಿ ಆಗಿರುತ್ತಾರೆ. ಇವರಿಗೆ ತುಂಬಾ ದೈವಾನುಗ್ರಹ ಇರುತ್ತದೆ. ಸ್ತ್ರೀಯರಿಗೆ ಯೋಗ ಇದ್ದರೆ ಅವರು ಪತಿರಾಯನಿಗೆ ಅದೃಷ್ಟವಂತರು, ಆದರ್ಶವಾದಿ, ಬುದ್ಧಿವಂತರಾಗಿ ಸಮಾಜದಲ್ಲಿ ಪ್ರತಿಷ್ಠೆಯ ವ್ಯಕ್ತಿಯಾಗಿರ್ತಾರೆ.